ಮೊದಲನೇದಾಗಿ ನಮ್ಮ ಕೋಲಾರ ಜಿಲ್ಲೆಗೆ ಏನು ಎರಗೋಳ್ ಡ್ಯಾಂ ಉದ್ಘಾಟನೆ ಮಾಡೋದಕ್ಕೆ ಬಂದಂತ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತೆ ಸಚಿವರುಗಳಿಗೆ ಮತ್ತೆ ಶಾಸಕರುಗಳು ಮತ್ತೆ ವಿಧಾನ ಪರಿಷತ್ ಸದಸ್ಯರುಗಳಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ ಇದರ ಜೊತೆಯಲ್ಲಿ ಈ ದಿನ ಏನು ಗ್ಯಾರಂಟಿಗಳ ಆಧಾರದ ಮೇಲೆ ಗೆದ್ದಂತ ಈ ಕಾಂಗ್ರೆಸ್ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಅವರದೇ ಪಕ್ಷದ ಶಾಸಕರುಗಳು ನಮಗೆ ಡೆವಲಪ್ಮೆಂಟ್ ಗೆ ಒಂದೇ ಒಂದು ಬೆಳೆಸನ್ನು ಕೊಟ್ಟಿಲ್ಲ ಅಂತ ಹೇಳಿ ಆಪಾದನೆಗಳನ್ನು ಮಾಡ್ಕೊಂಡು ನಾವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಿ ಅಂತ ಹೇಳಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿನ್ನರ್ ಮೀಟಿಂಗ್ಗಳು ಇವೆಲ್ಲ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಜೀವನಾಡಿ ಈ ಎರಗೋಳ್ ಡ್ಯಾಮ್ ಏನಿದೆ ಇದನ್ನ ನಮ್ಮ ಬಂಗಾರಪಟ್ಟೆಯ ಒಬ್ಬ ಶಿಕ್ಷಕರಾದಂತ ಚಂದ್ರಪ್ಪನವರು ಶಾಲೆಯ ಮಕ್ಕಳನ್ನ ಪ್ರವಾಸಕ್ಕೆ ವೇಸ್ಟ್ ಆಗಿ ಹರಿದೋಗ್ತಾ ಇದ್ದಂತ ನೀರನ್ನ ನೋಡಿ ಇದನ್ನ ಫೋಟೋ ಮತ್ತೆ ವಿಡಿಯೋಗಳನ್ನು ಮಾಡ್ಕೊಂಡು ನಮ್ಮ ಬಂಗಾರಪಟ್ಟೆಯಲ್ಲಿ ಇರತಕ್ಕಂತ ಪತ್ರಕರ್ತರಿಗೆ ಮತ್ತೆ ನಮ್ಮ ಕೋಲಾರದಲ್ಲಿ ಇರತಕ್ಕಂತ ಪತ್ರಕರ್ತರಿಗೆ ವಿಷಯ ತಿಳಿಸಿ ಇದನ್ನ ಯಾವ ರೀತಿಯಾದರೂ ಮಾಡಿ ಸರ್ಕಾರದ ಗಮನಕ್ಕೆ ತರಂತ ರೀತಿಯಲ್ಲಿ ಮಾಡಿ ಅಂತ ಹೇಳಿದಾಗ ಆಗ ಪತ್ರಕರ್ತರಾಗಿದ್ದಂತ ತ್ಯಾಗರಾಜ್ ಅವರು ಈಗ ತಾನೇ ದಿವಂಗತರಾದಂತ ಪ್ರಹ್ಲಾದ್ರವರವರು ಮತ್ತೆ ನಮ್ಮ ಸಂಯುಕ್ತ ಕರ್ನಾಟಕ ಪತ್ರಿಕೆ ಸಂಪಾದಕರಾದಂತ ಗೋಪಿನಾಥ್ರವರು ಇನ್ನ ನಮ್ಮ ಬಂಗಾರಪಟ್ಟೆ ಭಾಗದ ಎಲ್ಲಾ ಪತ್ರಕರ್ತರು ಎಲ್ಲಾ ಮಾಧ್ಯಮದವರು ಸೇರ್ಕೊಂಡು ಇದನ್ನ ಮಾಧ್ಯಮಗಳಲ್ಲಿ ಬ್ರಾಡ್ಕಾಸ್ಟ್ ಮಾಡಿದಾಗ ಪತ್ರಿಕೆಗಳ ಬಂದಂತ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತ ಕುಮಾರಸ್ವಾಮಿ ಅವರು ಉಪಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಸಚಿವರಾಗಿದ್ದಂತ ಡ್ಯಾಮ್ ಅವಶ್ಯಕತೆ ಇದೆ ಈ ಡ್ಯಾಮ್ ಅನ್ನು ಮಾಡೋದ್ರ ಮುಖಾಂತರ ನಮ್ಮ ಕೆಜಿಎಫ್ ಬಂಗಾರಪಟ್ಟೆ ಕೋಲಾರ ಮಾಲೂರು ಈ ಭಾಗದ ಜನಕ್ಕೆ ಕುಡಿಯೋದಕ್ಕೆ ನೀರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದಾಗಂತ ಸಂದರ್ಭದಲ್ಲಿ ಆಗ ಕುಮಾರಣ್ಣವರು ಮತ್ತೆ ಯಡಿಯೂರಪ್ಪನವರ ಸಮ್ಮಿಶ್ರ ಸರ್ಕಾರದಲ್ಲಿ 135 ಕೋಟಿ ಹಣ ಬಿಡುಗಡೆ ಮಾಡಿ ಏನು 50 ಕೋಟಿ ಮುಂಗಡವಾಗಿ ಹಣ ಬಿಡುಗಡೆ ಮಾಡಿ ಇಲ್ಲಿ ಕಾಮಗಾರಿಗಳನ್ನು ಮಾಡೋದಕ್ಕೆ ಗುದ್ದಲಿ ಪೂಜೆ ಮಾಡಿದಂತ ನಮ್ಮ ಕುಮಾರಣ್ಣವರು ಮತ್ತೆ ಯಡಿಯೂರಪ್ಪನವರು ಇದಕ್ಕೆ ಸಹಕರಿಸಿದಂತ ಎಲ್ಲ ನಮ್ಮ ಪತ್ರಕರ್ತ ಬಂಧುಗಳಿಗೆ ಮತ್ತೆ ನಮ್ಮ ಚಂದ್ರಣ್ಣವ್ರಿಗೆ ಶಿಕ್ಷಕರಾದಂತ ಚಂದ್ರಣ್ಣವ್ರಿಗೆ ಇದಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟಂತ ನಮ್ಮ ಶ್ರೀನಿವಾಸ ಗೌಡರಿಗೆ ಬಿಪಿ ವೆಂಕಟಪ್ಪ ಅವರಿಗೆ ಕೃಷ್ಣಶೆಟ್ಟಿಗೆ ಇದರ ಇವತ್ತು ಏನು ಇದು ಎರಗೋಳ್ ಡ್ಯಾಮ್ ಫಿನಿಶ್ ಆಗಿದೆ ಇದರ ಕೀರ್ತಿ ಇದರದೇನೇ ಯಶಸ್ಸು ಇದ್ರೆ ಅವ್ರಿಗೆ ಸಲ್ಲಬೇಕು ತದನಂತರ ಬಂದಂತ ಕಾಂಗ್ರೆಸ್ ಸರ್ಕಾರ ವಿನಯ್ ಕುಮಾರ್ ಸರ್ಕೆ ಏನು ಮಂತ್ರಿಗಳಾಗಿದ್ರು ಇದು ವೇಸ್ಟ್ ಪ್ರಾಜೆಕ್ಟ್ ಅಂತ ಹೇಳಿ ಈ ಪ್ರಾಜೆಕ್ಟ್ ಅನ್ನ ಕೈ ಬಿಡಬೇಕು ಅಂತ ಹೇಳಿ ತಮಿಳುನಾಡು ಅವರಲ್ಲಿ ಇದರ ಮೇಲೆ ಕಂಪ್ಲೇಂಟ್ ಕೊಡಿಸಿ ಈ ಕಾರ್ಯ ಈ ಎರಗೋಳ್ ಡ್ಯಾಮ್ ಅನ್ನ ಕೆಲಸ ಏನಿತ್ತು ಅದನ್ನ ಸ್ಥಗಿತಗೊಳಿಸಿ ಆಗಿನ ಗುತ್ತಿಗೆದಾರರಾಗಿದ್ದಂತ ಅವರು ಕಡೆ ಆ ಕೆಜಿಎಫ್ ಶಾಸಕರು ಇನ್ನೊಂದ್ ಕಡೆ ಇನ್ನೊಂದು ಶಾಸಕರು ಇವರೆಲ್ಲ ಹೇಳ್ಕೊಟ್ಕೊಂಡು ನಾವು ಅತ್ತಂದಿರಿ ಇತ್ತಂದಿರಿ ಅಂತ ಹೇಳಿ ಅಂತ ಹೇಳಿ ಏನು ಸಿದ್ದರಾಮಣ್ಣ ಅವರಿಗೆ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ರು ಅವ್ರು ಹೇಳಿದ್ದನ್ನೆಲ್ಲ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಇದನ್ನೆಲ್ಲ ನೋಡಿದಾಗ ಇವರು ಅವ್ರ ಪಕ್ಷದಲ್ಲಿರ್ತಕ್ಕಂತ ಶಾಸಕರಿಗೆ 1 ಕೋಟಿ 2 ಕೋಟಿ ಹಣ ಕೊಡೋದಕ್ಕೆ ಇವ್ರ ಹತ್ರ ಹಣ ಇಲ್ಲ ಇವರದ್ದು ಟೋಟಲ್ ಖಜಾನೆ ಖಾಲಿ ಆಗಿದೆ ಈ ಗ್ಯಾರಂಟಿಗಳು ಏನು 5 ಗ್ಯಾರಂಟಿಗಳು ಹೇಳಿದ್ರೆ ಅದಕ್ಕೆ ಇವ್ರ ಹತ್ರ ಹಣ ಇಲ್ಲದೆ ಇರತಕ್ಕಂತ ಸಂದರ್ಭದಲ್ಲಿ 2000 ಚಿಲ್ಲರೆ ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಕ್ಕಂತ ಇವರು ನಿಜಕ್ಕೂ ಇದೊಂದು ಡ್ರಾಮಾ ಕಂಪ್ನಿ ಸ್ಟೇಜ್ ಆಗಿತ್ತು ಶೋ ನಡೆತು ಇಲ್ಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಕೆಸಿಬಿ ಅಲ್ಲಿ 2ನೇ ಹಂತದ ಏನು 388 ಕೆರೆಗಳನ್ನ ನೀರು ತುಂಬಿಸೋದಕ್ಕೆ ಹಣ ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಇವತ್ತೇನು 2000 ಚಿಲ್ಲರೆ ಕೋಟಿ ನಾವು ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮಾಡಿದ್ವಿ ಗುದ್ದಲಿ ಪೂಜೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಇದನ್ನು 2021 ಮತ್ತೆ 22ರಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಏನಿತ್ತು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಹಣ ಏನಿದೆ ವಿತ್ ದಾಖಲೆಗಳ ಸಮೇತ ನಾವು ಇಲ್ಲಿ ಹೇಳ್ತೀನಿ ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಜಲ್ ಜೀವನ್ ಮಿಷನ್ ಅಟಲ್ ಭೂಜಲ್ ಯೋಜನೆಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಇರತಕ್ಕಂಥ ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡಬೇಕು ಅಂತೇಳಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ರಾಜ್ಯದಲ್ಲಿದ್ದಂತ ಯಡಿಯೂರಪ್ಪನವರ ನೇತೃತ್ವ ಸರ್ಕಾರದಲ್ಲಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ 1480 ಕೋಟಿ ಹಣ ಬಿಡುಗಡೆ ಮಾಡಿ ಕೋಲಾರ ಜಿಲ್ಲೆಗೆ 1400 ಕೋಟಿ ಹಣವನ್ನು ಕೊಟ್ಟಿರ್ತಕ್ಕಂಥ ಒಂದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ
ಇಲ್ಲಿ ನಡೆದಂತ ಇವತ್ತೇನು ಡ್ರಾಮಾ ಇತ್ತು ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಾನು ದಾಖಲಾತಿಗಳ ಸಮೇತ ತನ್ನಿದ್ದೆ ನನಗೂನು ಮಾತಾಡಕ್ಕೆ ಬಿಟ್ರೆ ನಾನು ಇದನ್ನೆಲ್ಲ ಜನ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇರತಕ್ಕಂತ ಜನ ಯಾರು ಮಾಡಿದ್ದು ಯಾರಿದು ಯಾರಿದು ಇದಕ್ಕೆ ಸಹಕಾರ ಪತ್ರಕರ್ತರು ಇನ್ನ ಎಲ್ಲರೂ ಸೇರಿ ಈ ಯೋಜನೆ ಮಾಡಬೇಕು ಅಂತ ಹೇಳಿ ತಗೊಂಡಿರತಕ್ಕಂತ ಇವತ್ತು ಯಾರೋ ಬಂದು ಇಲ್ಲಿ ಶೋ ಕೊಡ್ತಾವರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಸಾರ್ವಜನಿಕರು ಮಾತಾಡ್ತಾ ಇರತಕ್ಕಂತವನ್ನು ನೋಡಿದಾಗ ನಾನು ಎಲ್ಲಾ ದಾಖಲಾತಿಗಳ ಸಮೇತ ನಾನು ಒಂದು ಸಂಸದನಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಈ ಜನಕ್ಕೆ ಹೇಳಬೇಕು ಜನಗಳಿಗೆ ಗೊತ್ತಿದೆ ಇನ್ನು ಹೋಗಬೇಕು ಅಂತ ಬಂದಂತ ಸಂದರ್ಭದಲ್ಲಿ ನನ್ನನ್ನು ಮಾತಾಡಿಸೋದಕ್ಕೆ ನಿಲ್ಲಿಸೋದಕ್ಕೋಸ್ಕರನೇ ಯಾವುದೇ ಸಚಿವರಿಗೂ ಮಾತಾಡಕ್ಕೆ ಕೊಡದಿರಾ ಮುಖ್ಯಮಂತ್ರಿಗಳಿಗೆ ಮಾತ್ರ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ನನಗಾಗಲಿ ಜೆಡಿಎಸ್ ಪಕ್ಷದ ಶಾಸಕರಿಗಾಗಲಿ ಎಂಎಲ್ಸಿಗಳಿಗಾಗಲಿ ಯಾರಿಗೂ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಹಿಂಗಿರತಕ್ಕಂತ ಸಂದರ್ಭದಲ್ಲಿ ಇವತ್ತೇನು ಇವರು 2000 ಚಿಲ್ಲರ ಕೋಟಿ ಕೊಟ್ಟಿದ್ರಿ ಅಂತ ಹೇಳಿದ್ರು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದನಾಗಿ ನಾನು ಇವತ್ತು ಇವರು ಅಧಿಕಾರಕ್ಕೆ ಬಂದು 3 ತಿಂಗಳಲ್ಲಿ 4 ತಿಂಗಳಲ್ಲಿ ಯಾವುದಾದ್ರು ಒಂದೇ ಒಂದು ಬಿಡಕಾಸು ಕೋಲಾರ ಜಿಲ್ಲೆ 6 ಜಿಲ್ಲೆಗೆ ಯಾವುದಾದ್ರು ಯೋಜನೆ ಏನಾದ್ರು ತಂದುಕೊಟ್ಟಿದ್ರೆ ವಿತ್ ದಾಖಲೆಗಳ ಸಮೇತ ಇವರು ಏನು ಸಿದ್ದರಾಮಣ್ಣ ಅವರು ಡ್ರಾಮಾ ಮಾಡಿದ್ರು ಈ ಡ್ರಾಮಾ ಹೆಚ್ಚಿನ ದಿನ ನಡೆಯಲ್ಲ ಈ ಬಂಗಾರಪಟ್ಟೆ ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಸುಳ್ಳುಗಳು ಹೇಳಿದ್ರೆ ನಮ್ಮ ಕೋಲಾರ ಜಿಲ್ಲೆ ಜನ ತುಂಬಾ ಬುದ್ಧಿವಂತರಾಗಿರ್ತಕ್ಕಂಥವ್ರು ಅದಕ್ಕೋಸ್ಕರ ನೀವು ಏನೋ ಕರ್ಕೊಂಬಂದಿರತಕ್ಕಂಥ ಜನ ಕೆಲವು ಚಪ್ಪಾಳೆಗಳು ಹೊಡೆದ್ರೆ ವಿನಃ ಎಲ್ಲಾ ಬುದ್ಧಿವಂತರು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಇವತ್ತು ಕೆಜಿಎಫ್ ಭಾಗಕ್ಕೆ ನೀರಿಲ್ಲ ಒಂದು ಬಿಂದಿಗೆ 3 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಕೊಂತಾ ಇರತಕ್ಕಂತ ಸಂದರ್ಭ ಇವತ್ತು ಕಾಂಟ್ರಾಕ್ಟರ್ಗಳು ಕೊಡೋದಕ್ಕೆ ಹಣ ಇಲ್ಲ ಅವ್ರ ಕೈನಲ್ಲಿ ಅವ್ರು ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಅವ್ರ ಹತ್ರ ಹಣ ಇಲ್ಲ ಅದಾಗಿ ಅದನ್ನ ಜನಗಳನ್ನ ದಿಕ್ಕು ತಪ್ಪಿಸೋದಕ್ಕೋಸ್ಕರ ಬಂದ ಉದ್ಘಾಟನೆಗಳು ನಾವು ಗುದ್ದಲಿ ಪೂಜೆಗಳು ಅಂತ ಹೇಳ್ಬಿಟ್ಟು ಹೇಳಿ ನಾವು ಕೋಲಾರ ಜಿಲ್ಲೆಗೆ ಬರ್ತಾ ಇದ್ದೀರಿ ದಯವಿಟ್ಟು ಸಿದ್ಧವಾದಂತಹ ಗೌರವ ಇದೆ ಇಲ್ಲಿ ಅವರು ಇವರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ ಬಂದು ಅವ್ರು ಹೇಳಿದ ಸುಳ್ಳುಗಳನ್ನೆಲ್ಲ ಹೇಳ್ಬಿಟ್ಟು ಹೋಗೋಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಸರ್ಕಾರ ದುಡ್ಡು ಖರ್ಚು ಮಾಡಿ ಈ ಕಾರ್ಯಕ್ರಮ ಮಾಡೋದ ಅವಶ್ಯಕತೆ ಇರಲಿಲ್ಲ ನಿಮ್ಮ ಮುಖಾಂತರ ಹೇಳಕ್ಕೆ ಬಿಜೆಪಿ ಒಂದು ಲ್ಯಾಪ್ಸ್ ಅಲ್ಲ ಸರ್ ಕಳೆದ ಬಾರಿ ತುಂಬಾ ಎದಿ ತುಂಬಾಗ ಉದ್ಘಾಟನೆ ಮಾಡೋದಕ್ಕೆ ಏನು ಮಾಡಕಾಗಿಲ್ಲ ಈಗ ನೀವು ಮಾಡ್ತಾ ಇರಂತದ್ದು ನೀವು ಬಿಜೆಪಿ ಅವರದ್ದು ಯಾವುದೇ ರೀತಿಯಾದಂತ ಲ್ಯಾಪ್ಸ್ ಇಲ್ಲ ಅಭಿವೃದ್ಧಿ ವಿಷಯದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರ ನಾಯಕತ್ವದಲ್ಲಿ ನಾವು ಅವತ್ತಿಂದನೂ ಜನಗಳ ಪರವಾಗಿ ಯಾವುದೇ ರೀತಿಯಾದ ಭ್ರಷ್ಟಾಚಾರ ಇಲ್ಲದೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಾನು ಸಂಸದನಾಗಿ ಆಯ್ಕೆ ಆಗಿದ್ದಾರೆ 2-3 ಬಾರಿ ಇಲ್ಲಿ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಏನೇನು ಕೆಲಸ ಕುಂಠಿತ ಆಗಿದೆ ಅಂತೇಳಿ ಅದನ್ನೆಲ್ಲ ಡಿಸ್ಕಸ್ ಮಾಡಿ ಇನ್ನೇನು ಮೋಟರ್ ಇದಕ್ಕೆಲ್ಲ ದುಡ್ಡು ಬೇಕು ಅಂತ ಹೇಳಿದಾಗ ಬೈತೆ ಬಸವರಾಜ್ ಅವ್ರನ್ನ ಕರ್ಕೊಂಬಂದು ಅದಕ್ಕೆಲ್ಲ ಎಕ್ಸ್ಟ್ರಾ 8 ಕೋಟಿ ನಾವು ಹಣ ಬಿಡುಗಡೆ ಮಾಡಿಸಿ ಅದು ಕೆಲಸ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲೇನು ತಡೆಗೋಡೆ ಹಾಕ್ಬೇಕು ನಾವೇನು ಬಾಗಿನ ಹರಿಸಿದ್ರೆ ಬಾಗಿನ ಹರಿಸಿದಂಥ ಸಂದರ್ಭದಲ್ಲೇ ಇಲ್ಲಿ ಕೆ ಸಿ ವ್ಯಾಲಿ ನೀರು ಬಂದಿರ್ತಕ್ಕಂಥವ್ರು ನಮಗೂ ಮತ್ತೆ ನಮ್ಮ ಸಚಿವರ ಗಮನಕ್ಕೆ ಬಂದಿದ್ದಾದ್ಮೇಲೆ ಇದನ್ನ ನಾವು ಮಾರ್ಕಂಡೆ ಡ್ಯಾಮ್ ಹತ್ರ ಬರ್ತಾ ಇಲ್ಲೇನು ಹರಿ ಬರ್ತೈತೆ ಅಲ್ಲಿ ನಾವು ತಡೆಗೋಡೆ ಹಾಕ್ಬೇಕು ಇಲ್ಲದ್ರೆ 3ನೇ ಹಂತದ ಶುದ್ಧೀಕರಣ ಮಾಡಿನೇ ನಾವು ಇದನ್ನ ಉದ್ಘಾಟನೆ ಮಾಡ್ಬೇಕಂತೇಳಿ ನಾವು ಜನವರಿ 26ನೇ ತಾರೀಕು ಅಂತ ಹೇಳಿ ನಾವು ಡೇಟ್ ಫಿಕ್ಸ್ ಮಾಡಿದ್ರಿ ಅಷ್ಟರೊಳಗಡೆ ನಮ್ಮಲ್ಲಿ ಏನು ಸರ್ಕಾರಗಳು ಚೇಂಜ್ ಆಯ್ತು ಚುನಾವಣೆ ಎತ್ತರಕ್ಕೆ ಬಂತು ಅದರಿಂದ ತಡೆ ಆಯ್ತು ಹೊರತು ಅಭಿವೃದ್ಧಿ ವಿಷಯದಲ್ಲಿ ಇವತ್ತು ಕೋಲಾರ ಜಿಲ್ಲೆಗೆ ನಾವು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಕೆ ಸಿ ವಿಯಲ್ಲಿ ಕೊಟ್ಟಿರ್ತಕ್ಕಂಥವ್ದು ನಾವು ಏನು ಜಲ್ ಜೀವನ್ ಮಿಷನ್ ಅಲ್ಲಿ 1800 ಕೋಟಿ ಕೊಟ್ಟಿರ್ತಕ್ಕಂಥ ಒಂದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಹೌದು ಸರ್ ಅಲ್ಲ ನಾನು ಹೇಳ್ತಾರಂತ ಸರ್ ನಿಮ್ ಕೈಲಿದ್ದಂತ ಅವಕಾಶ ನೀವೇ ನಾನು ಹೇಳ್ತೀನಿ ನಾವು ಅದನ್ನ ಶುದ್ಧೀಕರಣ ಮಾಡಿ ಅದ